ಸಂಪೂರ್ಣವಾಗಿ 90 ಭಾಗ ಗೋ ಆಧಾರಿತ ಸಾವಯವ ಕೃಷಿ ಜೊತೆಗೆ ಮನೆಮದ್ದು ಕಾರ್ಯಕ್ರಮವನ್ನ ಮನೆಮದ್ದು ಔಷಧಿಯನ್ನ ಕೊಡ್ತಾ ಇದೀನಿ 5 ತಿಂಗಳ ಔಷಧಿ ಕೊಟ್ಟ ಮೇಲೆ ಅವನು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿದ್ರೆ ಕ್ಯಾನ್ಸರ್ ಸಿಂಪ್ಟಮ್ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಇದನ್ನ ಯಾಕೆ ಇಲ್ಲಿ ಒತ್ತಿ ಹೇಳ್ತೀನಿ ಅಂದ್ರೆ ಅವರಿಗೆಲ್ಲ ಕೊಡಿಸ್ತಾ ಇರೋದು ಗೋಮೂತ್ರದಿಂದನೇ ಔಷಧಿ ಕೊಡ್ತಾ ಇರೋದು ಅದಕ್ಕೋಸ್ಕರ ಇದನ್ನ ಹೇಳಬೇಕು ಅನಿಸ್ತದೆ ನಾನು ಕ್ಯಾನ್ಸರ್ ಮತ್ತು ಸೋರಿಯಾಸಿಸ್ ಗ್ಯಾಂಗ್ರಿನ್ ಮತ್ತು ಹೆಪಟೈಟಿಸ್ ಬಿ ಮತ್ತು ಎಚ್ಐವಿ ಎಚ್ಐವಿ ಗುಣ ಆಗಿರೋದನ್ನು ನಾನು ದಾಖಲೆ ತೋರಿಸ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಗೋವಿನ ತುಪ್ಪ ಗೋವಿನ ಹಾಲು ಗೋವಿನ ಮೊಸರು ಮಜ್ಜಿಗೆ ಬೆಣ್ಣೆ ಏನಿದೆ ಯಾರಿಗೆ ಹಣ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಉಚಿತವಾಗಿ ಸಹಿತ ಔಷಧಿಯನ್ನು ಕೊಡುವಂತದ್ದು ನಮ್ಮ ಮನೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಸಂತೋಷದ ವಿಷಯ ಒಂದು ಸಂಗತಿಯನ್ನು ಹಂಚಿಕೊಂಡ್ರೆ ನಮಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ ಬರಬಹುದು ಗೋವಿನ ಬಗ್ಗೆ ಅಂತ 1993 ರಿಂದ ಪಾರಂಪರಿಕ ವೈದ್ಯನಾಗಿ ನಮ್ಮ ಹಿರಿಯರು ಕಲಿಸಿಕೊಟ್ಟಂತಹ ಒಂದು ವಿದ್ಯೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಅದು ಸಂಪೂರ್ಣವಾಗಿ 90 ಭಾಗ ಗೋ ಆಧಾರಿತ ಸಾವಯವ ಕೃಷಿ ಜೊತೆಗೆ ಮನೆಮದ್ದು ಕಾರ್ಯಕ್ರಮವನ್ನು ಮನೆಮದ್ದು ಔಷಧಿಯನ್ನು ಕೊಡ್ತಾ ಇದ್ದೀನಿ 93 ಇಲ್ಲಿವರೆಗೆ 235,000 ಜನ ಪೇಷಂಟ್ ಈಗಾಗಲೇ ಬಂದು ಹೋಗಿದ್ದಾರೆ ಒಬ್ಬನಿಗೆ 30 ಬಾರಿ ಕಿಮೋ ಮಾಡಿಸಿದ್ರು 20 ಬಾರಿ ರೇಡಿಯೇಷನ್ ಮಾಡಿಸಿದ್ರು ಆಮೇಲೆ ಅವನಿಗೆ 19 ಲಕ್ಷ ರೂಪಾಯಿದು ಇಂಜೆಕ್ಷನ್ ಮಾಡಿಸಿದ್ರು ಕಿಮೋಗೆ ಆಮೇಲೆ ಇವನಿಗೆ ಡಾಕ್ಟರ್ ಉಳಿಯೋಂಗಿಲ್ಲ ಕರ್ಕೊಂಡು ಹೋಗ್ರಿ ಅಂತ ಅವನ ಮನೆಗೆ ಕಳಿಸಿದ್ರು ಆ ಸಮಯದಲ್ಲಿ ನಮ್ಮ ಸಂಘದ ಹಿರಿಯರು ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಅವನಿಗೆ ತೂಕ 34 ಕೆಜಿ ಆಗಿತ್ತು ನಮ್ಮ ಮನೆಗೆ ಎತ್ಕೊಂಡು ಬಂದು ಹಾಕಿದ್ರು ಅವನಿಗೆ ಔಷಧಿಯನ್ನು ಕೊಟ್ಟ ಮೇಲೆ ಅವನ ಹತ್ರ ಹಣನೂ ಕೊಡಲಿಕ್ಕೆ ಏನೂ ಇರಲಿಲ್ಲ ಅಂಥದ್ರಲ್ಲಿ 5 ಔಷಧಿ ಕೊಟ್ಟ ಮೇಲೆ ಅವನು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿದ್ರೆ ಇವನು ಕ್ಯಾನ್ಸರ್ ಸಿಂಪ್ಟಮ್ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಅವ್ರ ಹೆಸರು ಕೂಡ ಚುಣ್ಣಪ್ಪ ಹಟ್ಟಿ ಅಂತ ಗೋಕಾಕದಲ್ಲಿದ್ದಾರೆ ಈಗ ನಮ್ಮ ವಿಭಾಗದ ಸೇವಾ ಪ್ರಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷ ಅವರು ತೃತೀಯ ವರ್ಷಕ್ಕೆ ಹೋಗಿ ತೃತೀಯ ವರ್ಷ ಸಂಘ ಶಿಕ್ಷಾ ವರ್ಗ ಮಾಡಿಕೊಂಡು ಬಂದರು ಈ ಥರದವರು ಆಸ್ಪತ್ರೆಗೆ ಹೋಗಿ ರೆಕಾರ್ಡ್ಸ್ನಲ್ಲಿ ಕ್ಯಾನ್ಸರ್ ಇಲ್ಲ ಅಂತ ಬಂದಿರೋರ್ದು ಈಗಾಗಲೇ 430 ಜನರ ಲಿಸ್ಟ್ ಇದೆ ನನ್ನ ಹತ್ರ ಇದೆಲ್ಲವೂ 2, 3, 4 ಸ್ಟೇಜ್ ಇರೋದೇ ಕ್ಯಾನ್ಸರ್ ಆಗಿರೋದು ಇದನ್ನ ಯಾಕೆ ಇಲ್ಲಿ ಒತ್ತಿ ಹೇಳ್ತೀನಿ ಅಂದರೆ ಅವ್ರಿಗೆಲ್ಲ ಕೊಡಿಸ್ತಾ ಇರೋದು ಗೋಮೂತ್ರದಿಂದನೇ ಔಷಧಿ ಕೊಡ್ತಾ ಇರೋದು ಅದಕ್ಕೋಸ್ಕರ ಇದನ್ನು ಹೇಳಬೇಕನ್ನಿಸ್ತದೆ ಈಗ ಸದ್ಯ ನನ್ನ ಹತ್ರ 1 30,000 ಲೀಟರ್ ಗೋಮೂತ್ರದ ಹರಕೆ ಹೋಗ್ತಾ ಇದೆ ನನ್ನ ಮನೆಯಲ್ಲಿ 30,000 ಲೀಟರ್ ಗೋಮೂತ್ರ ಅದು ದೇಸಿ ಮಲ್ನಾಡು ಗಿಡದ್ದೇ ಗೋಮೂತ್ರದ ಔಷಧಿಯನ್ನು ಕೊಡ್ತೀನಿ ನಾಳೆ ಬೆಳಿಗ್ಗೆ 3 ಮಧ್ಯರಾತ್ರಿಯಿಂದ ಇಡೀ ಭಾರತದ ಎಲ್ಲ ರಾಜ್ಯಗಳಿಂದ ಪೇಷಂಟ್ ಕ್ಯೂನಲ್ಲಿ ನಿಂತಿರ್ತಾರೆ ಮಂಗಳೂರು ಎಲ್ಲಿ ಹೋಗುವಂಗಿಲ್ಲ ಈಗಲೇ ಹೋಗಿ ಆ ಪೇಷಂಟಿಗೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಥರದ ಸನ್ಮಾನವನ್ನು ಮಾಡಿರುವಂಥ ಶ್ರೀಮಠದವರು ಇದೊಂದು ಬಹಳ ಸ್ತುತ್ಯವಾದ ಕಾರ್ಯ ಮತ್ತು ಬೇರೆಯವರಿಗೂ ಇದು ಪ್ರೇರಣೆಯ ಕೆಲಸ ನಾನು ಕ್ಯಾನ್ಸರ್ ಮತ್ತು ಸೋರಿಯಾಸಿಸ್ಸು ಗ್ಯಾಂಗ್ರಿನ್ನು ಮತ್ತು ಹೆಪಟೈಟಿಸ್ ಬಿ ಮತ್ತು HIV ಹಿಂದೆ ಒಂದು TV ಕಾರ್ಯಕ್ರಮದಲ್ಲಿ ನಮ್ಮ ಬಾಹುಬಲಿಲಿ ಇಂಟರ್ವ್ಯೂ ಮಾಡಿದಾಗ ನಿಮ್ಮ ದಾಖಲೆಗಳಿದ್ದರೆ ನಿಮ್ಮದು ಏನಾದ್ರು ವ್ಯವಸ್ಥೆ ಇದ್ದರೆ ತೊಗೊಂಡು ಬನ್ನಿ HIV ಗುಣ ಆಗಿರೋದನ್ನು ನಾನು ದಾಖಲೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ನನ್ನ ಹತ್ರ ಯಾರ್ಯಾರು ಗುಣ ಆಗಿದ್ದಾರೆ ಅದನ್ನು ದಾಖಲೆಗಳನ್ನು ಬರೆದು ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ ಲಕ್ಷ ಖರ್ಚು ಮಾಡಿ ಗೋವನ್ನು ಅಲಕ್ಷ್ಯ ಮಾಡಿದ್ರೆ ಮುಂದೊಂದು ದಿನ ಯಾರು ಗೋವನ್ನು ಅಲಕ್ಷ್ಯ ಮಾಡ್ತಾರೆ ಗೋವನ್ನು ಸಾಕಾಣಿಕೆ ಮಾಡೋದಿಲ್ಲ ಅದು ಇಡೀ ಭಾರತಕ್ಕೆ ದೊಡ್ಡ ಗಂಡಾಂತರ ಬರೋದಿದೆ ಗೋವೆಂದು ಮುಗಿದು ಹೋಗುತ್ತೋ ಅವತ್ತೇ ಭಾರತ ಸರ್ವನಾಶ ಸ್ಥಿತಿಗೆ ಆಗುವಂಥ ಸ್ಥಿತಿ ಇದೆ ಅದಕ್ಕೋಸ್ಕರ ಗೋವಿನ ತುಪ್ಪ ಗೋವಿನ ಹಾಲು ಗೋವಿನ ಮೊಸರು ಮಜ್ಜಿಗೆ ಬೆಣ್ಣೆ ಏನಿದೆ ಅದು ಸರ್ವರೋಗವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಅದು ಹೊಂದಿದೆ ನಮ್ಮ ಮನೆಯಲ್ಲಿ ನಾವು ಈಶಾನ್ಯದಲ್ಲಿ ದೇವರಿಟ್ಟಿರ್ತಾರೆ ನಾವು ಗೋವನ್ನೇ ಕಟ್ಟಿದ್ದೀವಿ ಆ ಮನೆಯಲ್ಲಿ ಮತ್ತು ದೇವರಿಟ್ಟಿಲ್ಲ ಅಲ್ಲಿ ಗೋವೇ ನಮ್ಮ ಮನೆಯಲ್ಲಿ ದೇವರಿದೆ ಅದಕ್ಕೆ ಇದನ್ನು ಅರ್ಥೈಸಿಕೊಂಡು ನನ್ನ ಹೆಸರು ಹೊಡೆದ್ರೆ ನೆಟ್ಟಲ್ಲಿ ನಾನು ಯಾರ್ಯಾರನ್ನ ಆರಾಮ ಮಾಡಿದ್ದೀನಿ ಅನ್ನೋದು ದಾಖಲೆಗಳು ಸಹಿತ ಅದರಲ್ಲಿದೆ ಇವತ್ತು ಕೂಡ ಇಲ್ಲಿ ಈಗಾಗಲೇ 3-4 ಜನ ಪೇಷಂಟ್ ನಾನು ಎಲ್ಲಿದ್ದೆ ಅಲ್ಲಿಗೆ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ಗೋವಿನ ಮೂತ್ರ ಮತ್ತು ಜೇನುತುಪ್ಪ ತುಳಸಿ ಮತ್ತು ಅರಿಶಿಣದಲ್ಲೇ ಕ್ಯಾನ್ಸರನ್ನು ಗುಣಪಡಿಸುವಂಥ ಲಕ್ಷಣ ಸಂಪೂರ್ಣವಾಗಿದೆ ಅದರ ಮೇಲೆ ನನಗೆ ಸಂಪೂರ್ಣವಾಗಿ ಹಿಡಿತಾ ಇದೆ ಯಾರಿಗೆ ಹಣ ಕೊಡಲಿಕ್ಕೆ ಯೋಗ್ಯತೆ ಇಲ್ಲೋ ಅವರಿಗೆ ಉಚಿತವಾಗಿಯೂ ಸಹಿತ ಔಷಧಿಯನ್ನು ಕೊಡುವಂಥದ್ದು ನಮ್ಮ ಮನೆಯಲ್ಲಿ ನಾವು